शुभमस्तु श्रीरस्तु शुभमस्तु। अकौंटेंट दारी माडि ಅವನಿಂದನೇ ಇವರೆಲ್ಲ ಹೀಗೆ ಆಡ್ತಿದ್ದಾರೆ ಅಂತ ನನಗೆ ಅನುಮಾನ. ಅದರ ಬಗ್ಗೆ ಯೋಚನೆ ಬೇಡ. ಆ ಅಕೌಂಟೆಂಟ್ ಗೆ ನಾನು ದಾರಿ ತೋರಿಸ್ತೀನಿ. ಮಿಕ್ಕಿದ್ದು ನನಗೆ ಬಿಡಿ. ಮಳೆ ಬರ್ತಿದೆ. ಶ್ರೀ ಬಾ, ಮಳೆ ಬರ್ತಿದೆ. ನಾನು ಅವನಿಗೆ ಕಪಾಳಕ್ಕೆ ಹೊಡೆದ್ರೆ ಬೈದ್ರೆ ಅವನ್ ಬದಲಾಗ್ತಾನ? ನಾನು ಅವನ ತರಾನೆ ಕೂಗಾಡಿದ್ರೆ ಕಿರ್ಚಾಡಿದ್ರೆ ಅವನಿಗೂ ನನಗೂ ಏನ್ ವ್ಯತ್ಯಾಸ ಹೇಳು? ಯಾಕೆ ಹಾಗೆ ನೋಡ್ತಿದೀಯ? ಪರವಾಗಿಲ್ಲ ಬಿಡು, ನಾನೇನ್ ಬಲವಂತ ಮಾಡಲ್ಲ. ಹುಡುಗರು ಬೇಗ ಓಪನ್ ಅಪ್ ಆಗಲ್ಲ ಅಂತ ನಂಗೆ ಗೊತ್ತು. ಸುನಿಲ್ ನೋಡಿದೀನಲ್ವಾ, ಅವನು ನಿಂತರಾನೆ, ಎಷ್ಟು ಕೇಳಿದ್ರು ಹೇಳಲ್ಲ. ಕೊನೆಗೆ ಅವನಿಗೆ ಅನ್ಸ್ಬೇಕು ನನ್ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ ಅಂತ. ಆಗ ಹೇಳ್ತಾನೆ, ಕಣ್ಣೀರಿಡ್ತಾನೆ. ಎಲ್ರೂ ಹೇಳ್ತಾರೆ ದುಃಖನ ಹಂಚ್ಕೊಂಡ್ರೆ ಮನ್ಸ್ ಹಗುರ ಆಗುತ್ತೆ ಅಂತ. ನಾನ್ ಹಗುರ ಆಗಕ್ ಇಷ್ಟಪಡಲ್ಲ. ಯಾಕ್ ಗೊತ್ತಾ ಶ್ರೀ? ನಮ್ ದುಃಖನ್ ಬೇರೆಯವ್ರಿಗೆ ಯಾಕೆ ಹಂಚ್ಬೇಕು? ಹಂಚೋದಾದ್ರೆ ನಗುನ ಸಂತೋಷನ ಹಂಚ್ಬೇಕು, ಅದಲ್ವಾ ಎಲ್ರಿಗೂ ಬೇಕಾಗಿರೋದು? ಏನೇನೋ ಮಾತಾಡ್ತಿದೀನಲ್ಲ, ಮೈಂಡು ಫ್ರೀ ಆಗಿದೆ, ದೊಡ್ಡ ಭಾರ ಇಲ್ದಂಗಾಗಿದೆ. ಅದಕ್ಕೆ ನಾವ್ ಹೇಳ್ದಾಗಂತೂ ಕೇಳಲಿಲ್ಲ. ಕೇಳ್ಬಾರ್ದಂತಲ್ಲ ಶ್ರೀ, ನಾನು ನನ್ ಮನ್ಸಿಗೆ ಅನ್ಸೋವರೆಗೂ, ನನ್ನಲ್ಲೇ ನಂಬಿಕೆ ಬೆಳೆಯೋವರೆಗೂ ಏನು ಮಾಡಲ್ಲ. This is too much, Janu. ಏನ್ ಮಾಡ್ಲಪ್ಪ, ನಾನು ಇರೋದೆ ಹೀಗೆ. ಅದಲ್ಲ, ಒಂದ್ ವಿಚಾರದಲ್ಲಿ ಕಾಮನ್ ಸೆನ್ಸ್ ಅಂತ ಹೇಳ್ಬಹುದು, ಎರಡನೇ ವಿಚಾರದಲ್ಲಾದ್ರೆ ಕೋಇನ್ಸಿಡೆನ್ಸ್ ಅಂತ ಹೇಳ್ಬಹುದು. ಆದ್ರೆ ನೀನ್ ಎಲ್ಲಾ ವಿಚಾರದಲ್ಲೂ ಹೀಗೆ ಆದ್ರೆ ಹೇಗೆ? ನೀನ್ ನೋಡಿದ್ರೆ ಅಜ್ಜಿ ನೋಡ್ದಾಗೆ ಆಗುತ್ತೆ. ಸೊ ಮೀನ್ ನಾನು ನಿನಗೆ ಅಜ್ಜಿ ತರ ಕಾಣ್ತೀನ? ಹಾಗಾದ್ರೆ ನಾನು ಆ ಮುದ್ಕ ಮದನ್ನೇ ಮದ್ವೆ ಆಗ್ತೀನಿ. ಮತ್ತೆ ತಪ್ಪು ಮಾಡ್ಬೇಡ, ಬಾಯಿ ತಪ್ಪಿ ಕೂಡ ಅಂತ ಮಾತಾಡ್ಬೇಡ. ಮತ್ತೆ ನನ್ನ ಅಜ್ಜಿ ಥಿಂಕಿಂಗು ನಿನ್ ಥಿಂಕಿಂಗು ಎಷ್ಟು ಹೋಲಿಕೆ ಇದೆ ಅಂದ್ರೆ, ನೀನೇ ಅವರು ಅವರೇ ನೀನು ಅನ್ಸುತ್ತೆ. ಹೌದಾ? 100% ನೀನ್ ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಬೇಕು, ನಿಂಗೆ ಗೊತ್ತಾಗುತ್ತೆ. ಹಾಗಾದ್ರೆ ನೀನು ನಿಮ್ಮ ಅಜ್ಜಿನ ನನ್ನಲ್ಲಿ ನೋಡ್ತೀಯ ಅಂತ ಆಯ್ತು. ಆದ್ರೂ ಮದನ್ ಬಗ್ಗೆ ಯಾಕಷ್ಟು ಹಾರಾಡ್ದೆ? ಅದು ಸಿಟ್ಟು ಬರ್ದೇ ಇರತ್ತಾ ನಮ್ಮವ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಿದ್ರೆ? ಕ್ಷಮಿಸ್ಬಿಡ್ಬೇಕು ಅಂತವ್ರನ್ನ, ಅವ್ರಿಗಿಂತ ನಾವು ಮೇಲಿದ್ದೀವಿ ಅಂತ ನೆಗ್ಲೆಕ್ಟ್ ಮಾಡ್ಬೇಕು. ಏನಿವತ್ತಿನ್ನು ಬಸ್ ಬಂದಿಲ್ಲ? ನಾನು ಡ್ರಾಪ್ ಮಾಡ್ತೀನಿ. ಏನು ಡ್ರಾಪ್? ಐ ಮೀನ್ ನಾನು ಜೊತೆಗೆ ಬರ್ತೀನಿ. ಏನು ಬೇಕಾಗಿಲ್ಲ, ನಿಂಗೂ ಆಫೀಸ್ ಇದೆ. ಇದ ಮತ್ ಹೊರಡು, ಲೇಟ್ ಆಗುತ್ತೆ. ಥ್ಯಾಂಕ್ಸ್ ಜಾನು. ಥ್ಯಾಂಕ್ಸ್ ಯಾಕೆ? ಜೊತೆಗೆ ಬರಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ನಾನು ಎಲ್ಲಿ ಕೊಟ್ಟೆ? ನಿಂಗೆ ಏನೋ ಆಗಿದೆ, ಸರಿ ಬಾ. ಬಂತು, ಬರ್ಲಿ. ಸರಿ ನಾ ಬರ್ತೀನಿ. ಬಾ. ಸರಿ ನಾ ಹೋಗ್ತೀನಿ. ಹೋಗ್ಲೇಬೇಕಾ? ಏನಾಗಿದೆ ಇವತ್ ನಿನಗೆ? ನಿನಗೂ ಆಫೀಸ್ ಇದೆ, ಲೇಟ್ ಆಗಿದೆ, ಬೇಡ ಅಂದ್ರು ಇಲ್ಲಿ ತನಕ ಬಂದಿದ್ಯಾ, ಸಾಕು ಹೊರಡು. ನನ್ಗೆ ಯಾವ ಲೇಟು? ಓಹೋಹೋ, ನಿಂದೇನೋ ಆಫೀಸು? ನೀನೇನ MD ಆ ಕಂಪ್ನಿಗೆ? ಯಸ್ ಆಫ್ ಕೋರ್ಸ್. ಮುಖ ನೋಡು, ಇಷ್ಟಾಸೆ ಒಳ್ಳೇದಲ್ಲ ಶ್ರೀ. ಸರಿ ನೀನ್ ಇಲ್ಲೇ ಇರು, ನಾ ಹೊರಡ್ತೀನಿ. ನೀನ್ ಬರ ತನಕ ಇಲ್ಲೇ ಇರ್ಲ? ಆರ್ ಯು ಕ್ರೇಜಿ? ಯಸ್ ಐ ಆಮ್. ಗೊತ್ತಿತ್ತು ನೀನ್ ಹುಚ್ಚ ಅಂತ, ಆದ್ರೆ ಈ ಮಟ್ಟಕ್ಕೆ ಅಂತ ಗೊತ್ತಿರ್ಲಿಲ್ಲ. ಸಂಜೆ ಬಸ್ ಸ್ಟಾಪ್ ಅಲ್ಲಿ ಸಿಗ್ತೀನಿ, ಬಾಯ್. ಬ್ಯಾಂಕ್ ಗೆ ಫೋನ್ ಮಾಡ್ಲಾ ಮಧ್ಯಾಹ್ನ? ಯಾಕೆ ಹೀಗೆ ಸುಮ್ನೆ, ಏನಾದ್ರೂ ಹೇಳದಿದ್ರೆ? ಆಯ್ತು ಮಾಡು, ಈಗ ಹೊರಡು. ನೀನು ಹೋಗ್ತೀನಿ ಅಂದಿದ್ದು. ಹಾಗಾದ್ರೆ ನೀನು ಏನಾದ್ರೂ ಮಾಡ್ಕೋ, ಸಂಜೆ ಬಸ್ ಸ್ಟಾಪ್ ಅಲ್ಲಿ ಸಿಗ್ತೀನಿ, ಬಾಯ್. Thank you.
ತಿರುಗ್ ನೋಡಲ್ವಾ? ಹೋಗೋ. ಶಾಂತಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀವು ಚೆನ್ನಾಗಿದ್ದೀರಾ? ಅಮ್ಮ ಜಾನ್ವಿ, ಇದು ಸ್ವಲ್ಪ ಫಿಲ್ಅಪ್ ಮಾಡ್ಕೊಡಮ್ಮ. ಎಷ್ಟು ಬೇಕು? 4 ಸರ್ ಮೇಡಮ್. ಏ ಜಾನ್ವಿ, ಹಾಗೆ ಬಂದೆಯೇ? ಈಗ ಬಂದೆ ಕಣೆ, ಸ್ವಲ್ಪ ಲೇಟ್ ಆಯ್ತು. ಇದನ್ನ ಕೌಂಟರ್ ಅಲ್ಲಿ ಕೊಡಿ, ಕೊಡ್ತಾರೆ. ರಶ್ಮಿ, ಇದನ್ನ ಒಂದ್ಸಲಿ ಚೆಕ್ ಮಾಡಿ ಮ್ಯಾನೇಜರ್ ಕೇಬಿನಿಗೆ ಕಳಿಸಿ. ಎಲ್ಲ ಸಿಗ್ನೇಚರ್ ಆಗಿರ್ಬೇಕು. ಓಕೆ ಜಾನ್ವಿ. ಹಾ, ಹಾಸ್ಪಿಟ್ಲಿಗೆ ಸೇರುವಂಥದ್ದು ಏನಾಗಿತ್ತೆ ನಿಮಗೆ? ಏನಿಲ್ಲ ಕಣೆ, ಲೋ ಬಿ ಪಿ ಆಗಿತ್ತು ಅಷ್ಟೇ, ಸ್ವಲ್ಪ ಸ್ಟ್ರೆಸ್ಸು. ಹಾಸ್ಪಿಟ್ಲ್ ಅವ್ರು ಏನು ನಿನಗೆ ಮೋಡಿ ಮಾಡಿಬಿಟ್ಟಿದ್ದಾರಾ? ಸ್ಟ್ರೆಸ್ ಎಲ್ಲ ಫುಲ್ ಮಾಯ ಆಗಿಬಿಟ್ಟಿದೆ. ಫುಲ್ ಫ್ರೆಶ್ ಆಗಿ ಮೊದಲಿನ ಜಾನ್ವಿ ಆಗಿಬಿಟ್ಟಿದ್ಯಾ? ಹೌದು. ಯಾಕೆ ಹೇಳು? ಯಾಕೆ? ನನ್ನ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ನಿಜವಾಗ್ಲೂ? ಇನ್ನೊಂದ್ಸಲ ಹೇಳು. ಎಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ನಿನ್ ಜಾಗದ ಹತ್ರ ಕುತ್ಕೋ. ನಿಜ ತಾನೆ? ನಿಜವಾಗ್ಲೂ ನೀನ್ ಆ ಮುದ್ಕುನ್ ಮದ್ವೆ ಆಗ್ತಾ ಇಲ್ಲ ತಾನೆ? ಇಲ್ಲ, ಖಂಡಿತ ಇಲ್ಲ. ಹುಡುಗಿರು ಮದ್ವೆ ಅಂದಾಗ ಮುಖ ಕೆಂಪಾಗದ್ ನೋಡಿದೀನಿ, ನಿನ್ ಮದ್ವೆ ಕ್ಯಾನ್ಸಲ್ ಆದಾಗ ಮುಖ ಕೆಂಪಗಾಗ್ಬಿಟ್ಟಿದೆ. ಹ್ಮ್, ಸಾಕ್ ಹೋಗೆ, ಸುಮ್ನೆ ರೇಗಿಸ್ತಾಳೆ. ರೇಗ್ಸದ? ಇನ್ನೂ ಇದೆ ಛತ್ರಿ, ಬಳೆ, ಬೊಕ್ಕೆ. ಹ್ಮ್, ಸುಮ್ನೆ ರೇಗಿಸ್ತೀಯಾ, ಹೋಗೆ. ಮನ್ಸಿಗೆ ಬಂದ ಹುಡುಗಿ ನಾಳೆ ಮನೆಗೆ ಬರ್ತಾಳ, ಇದಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪರಿಚಯ ಆಗಿದ್ದೆ, ಪ್ರೀತಿ ಹುಟ್ಟಿತು. ಆದ್ರೆ ಅವಳಗ್ ಅದಕ್ಕೂ ಮುಂಚೆ ಮದ್ವೆ ಗೊತ್ತಾಗಿತ್ತು ಅಂದಾಗ ಕೈಗ್ ಸಿಗ್ದೇ ಇರೋ ನಕ್ಷತ್ರ ಅಂತ ಹೆಜ್ಜೆ ಹಿಂದೆ ಇಡೋಕ್ ಪ್ರಯತ್ನ ಪಟ್ಟೆ. ಆದ್ರೆ ಯೋಗ್ಯತೆ ಇಲ್ದವನ್ಗೆ ಸಾಗರದಡಿ ಮುತ್ ಹೇಗ್ ಸಿಗತ್ತೆ? ದೇವ್ರೇ ತಪ್ಪಿಸ್ತಾ ಬೋರ್ಡನ್ನ. ಈಗ ನಂದಾರೆ ಸುಖ ಆಯ್ತು, ನಮ್ ಪ್ರೀತಿನ ಹೇಳ್ಕೊಂಡ್ರೆ ಜಾನ್ವಿ ಖಂಡಿತ ಒಪ್ಪಿಕೊತಾಳೆ. ಅದಕ್ಕೆ ನಂಗೆ ಎಂಗೇಜ್ಮೆಂಟ್ ಆಯ್ತು ಅಂದಾಗ ಎಷ್ಟು ಬೇಜಾರು ಮಾಡ್ಕೊಂಡ್ಳು. ಬ್ಯಾಂಕ್ ಕೆಲ್ಸ ಬಿಡ್ಬೇಕಾಗಿತ್ತು ಅಂದ್ಕೊಂಡವಳಿಗೆ ಮತ್ತೆ ಕೆಲ್ಸ ಮುಂದುವರಿಸಬಹುದು ಅನ್ನೋದೇ ಅವಳಿಗೆ ಖುಷಿ. ಇನ್ನು ನಾನು ಪ್ರೀತಿಸ್ತಿದ್ದೀನಿ ಅನ್ನೋ ಮುಂಚೆ ಸತ್ಯನ ಹೇಳ್ಬೇಕಲ್ವಾ? ಹೌದು, ಇಲ್ದಿದ್ರೆ ನಾನು ಮೋಸ ಮಾಡಿದೆ ಅಂತ ಅವಳು ಅನ್ಕೋಬಹುದು. ಬೇರೆ ಹುಡುಗಿರ ಹಾಗೆ ಶ್ರೀಮಂತಿಕೆಗೆ ಮರುಳಾಗೋ ಹುಡುಗಿ ಅಲ್ಲ ಅವಳು. ಹೌದು, ಫಸ್ಟ್ ನನ್ನ ಅಕೌಂಟೆಂಟ್ ಅಲ್ಲ, ಎಂ ಡಿ. ಅವಳು ಮೀಟ್ ಮಾಡಿರೋ ಅನ್ನಪೂರ್ಣಜ್ಜಿ ನನ್ನ ಅಜ್ಜಿ ಅಂತ ಹೇಳ್ಬೇಕು. ಚೆಕ್ ಬುಕ್ ಕೊಡಕ್ ಹೋದ ಮನೆಗೆ ಸೊಸೆ ಆಗ್ತೀನಿ ಅಂತ ತಿಳಿದ್ರೆ ಹೇಗ್ ರಿಯಾಕ್ಟ್ ಮಾಡ್ಬೋದು? ಏನಾದ್ರೂ ಆಗ್ಲಿ, ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಸಾಕು, ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಪ್ರೀತಿ ಹೇಳ್ಕೊಳ್ಳುವಾಗ ಯಾವ ಸುಳ್ಳಿನ ಹಂಗು ನಂಗಿರ್ಬಾರ್ದು. ಹೇಳ್ಬಿಡ್ತೀನಿ, ಏನೇ ಆಗ್ಲಿ ಹೇಳ್ಬಿಡ್ತೀನಿ. ಬೇಬಿ ಹಂಗಂದ್ಲ, ಹೂ ಅಂತೀನಿ, ಗಂಡ ಇದ್ದು ವಿಧವೆ ತರ ಇರೋಳು ನಾನು ಅಂತಾಳೆ. ಬೇಬಿ ಯಾಕೆ ಹಾಗೆ ಮಾತಾಡಿದ್ಲು? ನನ್ನ ಹತ್ರನೂ ನಿನ್ನ ಹತ್ರನೂ ಹೇಳ್ಕೋಬೇಕಾಗಿತ್ತು, ನಾವು ಹಾಗೆ ತಾನೇ ಇರೋದು. ಯಾಕೆ ಹೇಳಿ, ನಾವೇನು ಹಾಗಿಲ್ಲ. ಇನ್ನೇನು ಕಲ, ನಮ್ಮ ಪಾಲಿಗೆ ಗಂಡ ಇದ್ದು ಇಲ್ದ ಹಾಗೆ ತಾನೇ ನಾವೇನು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀವ? ಓ ಹಾಗ, ನಮ್ಮ ಗಂಡಂದ್ರು ನಮ್ಮ ಹಿಂಸೆ ತಡ್ಕೊಳಕ್ಕಾಗದೆ ನಮ್ಮಿಂದ ಏನು ದೂರ ಹೋಗ್ಲಿಲ್ಲ ಆ ಬೇಬಿ ತರ. ಕಾರಣ ಏನೇ ಇರಲಿ, ಜೊತೆಗಿಲ್ಲ ಅಷ್ಟೇ. ಆದರೆ ಲಲಿತಂದು ಹಾಗಲ್ಲ, ಲಲಿತಾ ಗಂಡನ ಜೊತೆ ಎಷ್ಟು ಚೆನ್ನಾಗಿದ್ಲು, ಅವರು ಅಷ್ಟೇ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಇಬ್ರು ಒಬ್ಬರನ್ನೊಬ್ರು ಬಿಟ್ಟು ಊಟನೂ ಮಾಡ್ತಿರ್ಲಿಲ್ಲ. ಇವರು ಅಷ್ಟೇ, ಎಷ್ಟು ಪ್ರೀತಿ ಗೊತ್ತಾ ನಾನು ಅಂದ್ರೆ? ನನಗೆ ಇಬ್ರು ಮೈದ್ನಂದ್ರೆ ನಿನ್ನ ಗಂಡನ ಅವ್ರಿಗೆ ಹೊಲಿಸ್ಬೇಡ. ಕುಡಿದು ಬಂದ್ರೆ ನಿನ್ನ ಗಂಡ ನಿನ್ನನ್ನು ಹೇಗೆ ಹೊಡಿತಾ ಇದ್ದ? ಒಂದಿನನಾದ್ರೂ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀರಾ ನೀವು? ಸುಮ್ಮನಿರಿ ಅಕ್ಕ, ಹಾಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಬಿಟ್ರೆ ಪ್ರೀತಿನಾ? ಇವ್ರದೇನು ತಪ್ಪಿಲ್ಲ, ಹಾಗೆ ಹೊಡೆದು ಬಡ್ದು ಮಾಡ್ತಾ ಇದ್ದಿದ್ದು ಅತ್ತೆಯಿಂದಾನೆ. ಅತ್ತೆ ಕಂಡ್ರೆ ಇವ್ರಿಗೆ ಆಗ್ತಾ ಇರ್ಲಿಲ್ಲ. ಬುದ್ಧಿ ಹೇಳ್ತಾ ಇದ್ರಲ್ಲ, ಅದಕ್ಕ
ಬುದ್ಧಿ ಹೇಳಕೋ ಒಂದು ರೀತಿ ನೀತಿ ಇರೋದಿಲ್ವಾ? ಅದಕ್ಕೆ ಮುಂದೆ ಅಷ್ಟೊಂದು ಅವಮಾನ ಮಾಡಿದ್ರೆ ಅಸಮಾಧಾನ ಆಗಲ್ವಾ? ಎಷ್ಟೇ ಆಗಲಿ ಅವ್ರ ಗಂಡಸು. ಈಗ ಯಾಕೆ ಆ ವಿಷಯ? ಬೇಬಿ ಚುಚ್ಚು ಮಾತಾಡದ್ಲು ಅಂತ ಲಲಿತಾ ನೊಂದ್ಕೊಂಡಿರ್ತಾಳೆ. ನಡೀರಿ, ಸಮಾಧಾನ ಮಾಡೋಣ. ಆಹಾ, ಗೊತ್ತಾಗ್ಲಿ ಬೇಬಿಗೆ ಸೊಸೆರೆಲ್ಲ ಒಂದಾದ್ವಿ ಅಂತ ಅದಕ್ಕೂ ಜಗಳ ಮಾಡ್ತಾಳೆ. ಅಲ್ಲ ಅಕ್ಕ, ಲಲಿತಂಗು ಬೇಬಿಗೂ ಯಾಕೆ ಜಗಳ ಆಯ್ತು ಹೇಳಿ? ನೀನ್ ಮರ್ವಿಗಿಷ್ಟು ಜಗಳ ಆಡಿಲ್ಲ ಕಡೆ ಸದ್ಯ. ಅದೊಂದು ಈ ಮನೇಲಿ ಆಗೋದು ಬೇಡ, ಎರಡು ಜಡೆ ಸೇರಿದ್ರೇ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ ನಾವು ಆರು ಜನ ಇದ್ದೀವಿ. ಅಷ್ಟೇ ಅಲ್ಲ, ಆರು ಜಡೆಗಳು ಸೇರಿ ಮಲ್ಲಿಗೆ ಮುಡ್ದಾಗೆ ನಮ್ಮ ಶ್ರೀನ ಜೋಪಾನ ಮಾಡ್ತಾ ಇದ್ದೀವಿ. ಜಗಳ ಅಲ್ವಾ, ಮತ್ತಿನ್ನೇನು? ಕಲಾ ಅಕ್ಕ, ನಾನು ಹೇಳ್ತೀನಿ ಕೇಳಿ. ಬೇಬಿ ಲಲಿತಾ ಅಕ್ಕನ ಹತ್ರ ಗಂಡ ಇದ್ದು ವಿಧವೆಯಾಗಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ಲಂತೆ. ಯಾಕೆ ಹಾಗಂತಿ ಅಂತ ಲಲಿತಾ ಅಕ್ಕ ಕೇಳಿದ್ದಕ್ಕೆ, ಏ ಹೋಗೆ, ಅದ್ ನಂಗೂ ಗೊತ್ತು, ನಾನೇ ಹೇಳಿದ್ ನಿಂಗೆ. ಇಲ್ಲ ಅನ್ನ, ಕರೆಕ್ಟ್. ಅಮ್ಮ ಮಗಳು ಜಗಳ ಆಡಿರ್ತಾರೆ, ಅದ್ರ ಸಿಟ್ಟನ್ನ ಬೇಬಿ ಲಲಿತನ ಮೇಲೆ ತೋರಿಸಿರ್ತಾಳೆ. ಪಾಪ, ಹೋಗಿ ಹೋಗಿ ಲಲಿತನ. ನಂಗೆ ಹೇಳ್ಬೇಕಿತ್ತು, ನಾನು ಚೆನ್ನಾಗಿ ದಬಾಯಿಸ್ತಿದ್ದೆ. ಏನಂತ? ಇನ್ನೇನಕ್ಕ, ಅವಳಗಾದ್ರೆ ಇದು ತವ್ರ ಮನೆ, ಸಿಟ್ಟು ಬಂದ್ರೆ ಅತ್ತೆ ಮೇಲೆ ಹರಿ ಹಾಯ್ಬೋದು. ನಾ ಮಾತಾಡಕ್ ಆಗತ್ತಾ? ಎಷ್ಟಾದ್ರೂ ಅತ್ತೆ ಅತ್ತೆನೆ. ಕಲಾ, ಹಾಗೆಲ್ಲ ಮಾತಾಡ್ಬೇಡ್ವಿ. ಅತ್ತೆ ಯಾವತ್ತೂ ಹಾಗೆ ನಡ್ಕೊಂಡಿಲ್ಲ. ಬೇಕಾದ್ರೆ ಬೇಬಿನ ಬಿಟ್ಕೊಡ್ತಾರೆ, ಅವಳನ್ನ ತಪ್ಪಿತಸ್ಥಳು ಅಂತ ದಂಡಿಸ್ತಾರೆ. ಸೊಸೇಂದ್ರನ ಯಾವತ್ತೂ ಬಿಟ್ಕೊಡಲ್ಲ ಅವರು. ಅದಕ್ಕೆ ಕಾರಣ ಗೊತ್ತೇ ಇದೆಯಲ್ಲ, ಬೇಬಿ ಅವಳಿಗಿಷ್ಟ ಆದವ್ರನ್ನ ಮದ್ವೆ ಆದ್ಲು. ಆದ್ರೆ ನಾವು ಅತ್ತೆ ಮೆಚ್ಚಿ ಆಮೇಲೆ ನಮ್ಮನ್ನ ಅವ್ರ ಮಕ್ಕಳಿಗೆ ತೋರಿಸಿದ್ದು, ಆಮೇಲೆ ತಾನೇ ಅವ್ರು ನಮ್ ಗಂಡ ಅಂತ ಆಗಿದ್ದು. ತುಂಬಾ ಘಾಟಿ ಆಗಿದೆಯೇ ಕಲ, ಅತ್ತೇನೆ ತಪ್ಪಿತಸ್ತ್ರ ಅನ್ನೋ ತರ ಮಾತಾಡ್ತಿದ್ಯಾ? ಸಿಟ್ಟು ಬರಲ್ವಾ ಅಕ್ಕ? ಆವತ್ತು ಆ ಹುಡುಗಿ ಮಾರ್ಕೆಟ್ ಅಲ್ಲಿ ಒಂದ್ ಮುದ್ಕಿಗೆ ಸಹಾಯ ಮಾಡಿದ್ಲು, ಪಾಪ ಒಳ್ಳೆ ಹುಡುಗಿ ಅಂತಂದೆ. ಆ ತಪ್ಪ ಯಾರ ವಿಷಯನೇ? ಅದೇ ಅಕ್ಕ, ಆ ಬ್ಯಾಂಕ್ ಹುಡುಗಿ ಜಾನ್ವಿ. ಏ ಕಲ, ಯಾವ್ಯಾವ್ದೋ ವಿಷಯ ನೆನಪಿಟ್ಕೊಂಡು ಯಾವ್ಯಾವಾಗ್ಲೋ ಹೇಳ್ತಿಯಲ್ಲೇ. ಯಾಕೆ ನೆನಪಿದೆ ಅಂದ್ರೆ, ಅದಾದ್ಮೇಲೆ ಎಷ್ಟು ಹಂಗಸಿದ್ರಿ ನೀವೆಲ್ಲ ನನ್ನ. ನಿನ್ನ ಅಲ್ವೇ ಕಲ, ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ್ವೆ. ನನ್ನ ಅನ್ನೋದ್ ಬೇರೆ, ಇವ್ರು ನನ್ನದ್ ಬೇರೆನಾ? ಕಲ, ಈಗ ನನ್ನ ಹತ್ರ ಬೈಸ್ಕೋತೀಯ ನೀನು? ನಡಿ, ಲಲಿತನ ಸಮಾಧಾನ ಮಾಡೋಣ. ತುಂಬಾ ಸೂಕ್ಷ್ಮ ಲಲಿತಾ ಅಕ್ಕ, ಒಂದು ಸಣ್ಣ ಮಾತನ್ನು ವಾರಗಟ್ಲೆ ಕೊರಕ್ತಿರ್ತಾರೆ. ಆದ್ರೆ ಲಲಿತನ್ ಸಮಾಧಾನ ಮಾಡಕ್ ಹೋದ್ರೆ ಬೇಬಿ ತಪ್ಪ ತಿಳ್ಕೊಳಲ್ವಾ, ನಾವ್ ಅವಳ ಪಾರ್ಟಿ ಅಂತ. ಏ ಕಲ, ಯಾಕೆ ಹೀಗಾದೆ ನೀನು? ಇದ್ರಲ್ಲಿ ಪಾರ್ಟಿ ಏನೇ ಬಂತು? ಬೇಬಿಗ್ ತಿಳಿ ಹೇಳೋದೇ ನಾನು. ನಾನ್ಯಾವತ್ತು ಲಲಿತಂಗೆ ನೀನು ವಿಧವೆ ಅಂತ ಅವಳ ಮನಸ್ಸನ್ನ ನೋಯಿಸೇ ಇಲ್ಲ. ಈ ಬೇಬಿ ಒಬ್ಳು ಕಡೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಮನ್ಸಿಗೆ ಏನ್ ತಿಳಿಯತ್ತೋ ಅದನ್ನೇ ಮಾತಾಡ್ತಾಳೆ. ಓ, ಅವಳಿಗೆ ಆನಿವರ್ಸರಿ ಅನ್ನೋ ಸಂಭ್ರಮ. ಪ್ರತಿ ವರ್ಷ ಈ ದಿನ ಏನಾದ್ರೂ ಒಂದು ಹಗರಣ ಇದ್ದೇ ಇರತ್ತೆ. ಆನಿವರ್ಸರಿ ದಿನ ತನ್ನ ಗಂಡ ಬಂದು ತನ್ನ ಓಲೈಸಿ ಕರ್ಕೊಂಡು ಹೋಗ್ತಾನೆ ಅನ್ನೋ ಹಂಬಲ ಅವಳಿಗೆ. ಹಂಗಿರ್ತಾಳೆ, ಆಮೇಲೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾಳೆ, ಅವಳು ಅನ್ಕೊಂಡಿದ್ದೆಲ್ಲ ಆಗ್ಲಿಲ್ವಲ್ಲ ಅಂತ. ಈಗ ನಾವು ಅವಳನ್ನ ಮಾತಾಡ್ಸಿದ್ರೆ ನಮಗೂ ಅದೇ ಸಿಗೋದು. ಎರಡು ದಿನ ಅವಳ ಪಾಡಿಗಳನ್ನ ಬಿಟ್ಬಿಡೋಣ. ಕರೆಕ್ಟ್, ಅವಳ ಹತ್ರ ಮಾತಾಡಿ ನಾವ್ಯಾಕೆ ಅನಿಸ್ಕೋಬೇಕು. ಅಕ್ಕ, ಲಲಿತಾ ಅಕ್ಕ ರೂಮಲ್ಲಿ ಇದ್ದಾರೆ, ನಡಿ ಹೋಗೋಣ. ಏ ಅಲ್ಲ, ನಾ ನಿಮ್ಮ ಅವ್ಗೆ ಹೇಳಿ ಡಬ್ಬು ಅಂದಿನಿ. ಅಲ್ಲ ನಿಮ್ಗೆ, ಅಲ್ಲ ಈ ಅಂಬಾಸಿಡರ್ ಹಿಂದಿನ ಸಿಟ್ನಾಗ ಒಬ್ಬರ ಕೊಡ್ತಾರೋ ಅವ್ರ ಮಾತು ಬೇರೆ. ಅಲ್ಲ ಹಂಗಂತ, ಹಲೋ ಹಲೋ ಹಲೋ, ಏ ಹಲೋ, ಏ ಸಿಗ್ನಲ್ ಯಾಕೋ ವೀಕ್ ಅದ, ಆಮೇಲೆ ಮಾಡ್ತೇನೆ. ಹಾಂ, ಓಕೆ 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 ಓಕೆ. ಅಲ್ಲ ಸರ್, ನೀವು ಮಾತಾಡ್ತಿದ್ದು ಲ್ಯಾಂಡ್ ಲೈನ್ ಅಲ್ಲಿ, ಸಿಗ್ನಲ್ ಹೇಗ್ ವೀಕ್ ಆಗುತ್ತೆ? ಕಣವಿ, ನಿನಗೆ ಒಂದ್ ಮಾತು ಹೇಳ್ತೇನೆ, ನೀನು ಲಗ್ನ ಆಬಾಡ್ ನೋಡ್ಸಿ ಒಂದ. ಆಯ್ತು ಸರ್. ಆತು, ಹಾಗೆ ಅವತ್ತು ಲಗ್ನ? ಅಲ್ಲ ಸರ್, ನಾನು ಮದ್ವೆ ಆಗಲ್ಲ ಅಂದೆ. ಖರೆ ಹೇಳ್ತಿ? ಹೌದು ಸರ್, ನನ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ಅಂದ್ರ ಆ ತಕಳೆಯ ಪಾರ್ಟಿ ಕಲ್ಚರ್ ಗೋಹನ? ಹೌದು ಸರ್. ಅಂತೂ ನನ್ ಮಾತ್ ಕೇಳಿದಿ ನೋಡಿ, ಅದಕ್ಕ ಇವತ್ ನಿನ್ ಮಾರಿ ಮೇಲೆ ಇಷ್ಟು ನಗಿ ಅದ. ಕಾಂಗ್ರಾಚುಲೇಷನ್ಸ್. ಮದ್ವೆ ಮುರಿದ್ರೆ ಕಂಗ್ರಾಚ್ ಹೇಳ್ತಿರಲ್ಲ ಸರ್. ಏ, ಅದೇನ್ ಲಗ್ನ ಅದ, ಅದು ಆಗಿದ್ರೆ ಒಂದು ಡಿಸಾಸ್ಟರ್ ಆಗಿರೋದು. ಇರ್ಲಿ, ಇದ ಮಾತಿನ ಮೇಲೆ ನಿನಗೆ ಇವತ್ತು ಸಂಜೆ ಒಂದು ಪಾರ್ಟಿ ಕೊಡ್ತೇನೆ. ಎಕ್ಸ್ಕ್ಯೂಸ್ ಮಿ. ಓ ಸರ್, ನೀವು ಬರಿ ಬರಿ ಯಾವ ಎಕ್ಸಾಮ್ ಹಿಂಗ ಒಳಗೆ ಬರ್ಬೋದಾ? ಬರೀ ಸರ್, ಬರೀ ಸ್ವಲ್ಪ ಸರಿ. ಜನವಿ ಇವ್ರು ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ಮಸಾಲ ಚಾ ತಗೋತಿರಲ್ಲ, ನೀವು ಒಂದು ಇಟ್ಟರೆ. ಹಲೋ ಸರ್, ರುದ್ರಪ್ಪನ ಫೋನ್ ಎಂಗೇಜ್ ಅದ, ನಾನ ಚಾ ಮಾಡ್ಕೊಂಡ್ ಬಂದ್ಬಿಡ್ತೇನೆ. ಫಸ್ಟ್ ಕ್ಲಾಸ್ ಮಸಾ. ನೀವು ಮಾತಾಡ್ತೀರಲ್ಲ ಸರ್. ಸರ್ ಸ್ವಲ್ಪ ಸರಿ ಸರ್, ಪ್ಲೀಸ್, ಥ್ಯಾಂಕ್ ಯು. ಹೇ, ಯಾಕೋ ಬಂದೆ? ಯಾಕೆ? ನಾನು ಬಂದಿದ್ದು ಖುಷಿ ಆಗ್ಲಿಲ್ವಾ? ಆಗ್ತಿದೆ. ಆದ್ರೆ ಮತ್ತೆ ಯಾಕೆ ಬಂದೆ? ಆಫೀಸಿಗೆ ರಜೆ ಹಾಕಿದೀಯಾ? ಏನು ಹೇಳಬೇಕಾಗಿತ್ತು, ತುಂಬ ಇಂಪಾರ್ಟೆಂಟು.
ನನ್ನ ಲೈಫ್ಗೆ ಸಂಬಂಧಿಸಿದ್ದು. ಏನು ಅದು ಗಾಬರಿ ಯಾಕೆ? ನಾನಿನ್ನು ನನ್ನ ಮದುವೆ ಶಾಕಿಂದನೇ ಹೊರಗೆ ಬಂದಿಲ್ಲ. ನಾನು ಹೇಳಬೇಕು ಅಂತಿರೋದು ಅದೇ. ಒಂದು ನಿಮಿಷ ಇರು, ಹೇಳು. ನಾನಿನ್ನು ತುಂಬ ಸ್ಟ್ರಾಂಗ್ ಹುಡುಗಿ ಅನ್ಕೊಂಡಿದ್ದೆ. ಸ್ಟ್ರಾಂಗೆ, ಆದರೆ ಎಮೋಷನ್ನು ಅಂತ ಬಂದಾಗ ವೀಕು. ಅದೇನು ಹೇಳು ಬೇಗ. ಏನಿಲ್ಲ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಾನು ಏನು ಹೇಳ್ಬೋದು ಅಂತ ನೀನು ಅನ್ಕೊಂಡಿದ್ದೆ? ಹೆದರ್ಬಿಟ್ಟಿದ್ದೆ. ಎಲ್ಲಿ ನಾನು ಅಕೌಂಟೆಂಟೇ ಅಲ್ಲ, ನಂಗೆ ಮದುವೆ ಆಗಿದೆ, ಫಾರಿನಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀಯೋ ಅಂತ. ಅಕಸ್ಮಾತ್ ಅದೇ ನಿಜ ಆಗಿದ್ರೆ? ಏ ಸಾಹೇಬ್ರ, ಏನು ನೀವು ನಿಂತ ಬಿಟ್ರಲ್ಲ, ಕೂಡ್ಲ ತೋರೆ. ನಾನು ನಿಮ್ಮ ಸಲುವಾಗಿ ಮಸ್ತ್ ಮಸಾಲ ಚಾ ಮಾಡ್ಕೊಂಡ್ಬಂದೇನೆ, ಆದ್ರೆ ನಿಮ್ಮಷ್ಟು ಚಲೋ ಆಗಿರ್ಲಿಕ್ಕಿಲ್ಲ. ನಾನೇನ್ ಮಾಡ್ತೇನೆ, ನಮ್ಮ ಬಾಸ್ ಮಾಡ್ಕೊಡೋದು. ಅದೇ ಹೇಳ್ಬೇಕಂತಿದ್ದೆ ಸರ್, ಇವರೆಲ್ಲ ಕಾಫಿ ಮಾಡಿದ್ದು. ಇವ್ರ ಬಾಸ್ ಎಂ ಡಿ ಅನ್ಲಿಲ್ಲ ನೀನು? ಎಂ ಡಿ ಅಂದ್ರೆ ಕನ್ಫ್ಯೂಸ್ ಆಗಿದ್ದೀರ? ಯಾಕೆ ಸರ್, ನಾ ಯಾಕೆ ಕನ್ಫ್ಯೂಸ್ ಆಗ್ತೇನೆ? ಅಲ್ಲಿ ಸರ್, ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಕಸ್ಟಮರ್ ನೀವ ಹೌದಲ್ಲ? ಅದು ನಾನಲ್ಲ ಸರ್, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡ್. ಏನ್ ಸರ್, ಅವ್ರು ಬೇರೆ ನೀವು ಬೇರೆ? ನಮ್ಮ ಬಾಸ್ ಹೇಳಿದ್ರೆ ನಾನು ಮಾಡ್ತೇನೆ ಅಷ್ಟೇ ಸರ್. ಹೌದಾ? ಬಾಸ್ ಅಂದ್ರೆ ದೊಡ್ಡವರು ಅಂದ್ರೆ ಅನ್ನಪೂರ್ಣ ಮೇಡಮ್. ಯಸ್, ಪರ್ಫೆಕ್ಟ್. ಓಹ್, ಗೊತ್ತ ಸರ್. ಈಗ ಹೇಳ್ರಿ, ನಾ ಏನ್ ಸೇವೆ ಮಾಡ್ಬೇಕು ನಿಮಗೆ? ಕಂಪನಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೇಕಾಗಿತ್ತು. ಅದೇನ್ರಿ, ಒಂದ್ ಮಿನಿಟ್ನಾಗ ಆಗ್ತದೆ ಕೆಲಸ. ಜನವಿ ಹೋಗ್ತಾ ಬಂದ್ಬಿಡ ಅಕೌಂಟ್. ಯಸ್ ಸರ್. ಶ್ರೀ, ನೀ ಇಲ್ಲೇ ಕೂತ್ಕೋ, ನಾ ತರ್ತೀನಿ. ಸರ, ತಪ್ಪು ತಿಳ್ಕೋಬೇಡ್ರಿ. ಆಕಿ ನೀನು ತಾನು ಅಂತ ಹೇಳಿ ನಿಮ್ಮನ್ನು ಏಕವಚನದಾಗ ಮಾತಾಡ್ಸಿದ್ಲು. ಆಕಿ ವೆರಿ ಡಿಸಿಪ್ಲಿನ್ಡ್ ವರ್ಕರ. ಆಕಿ ಪರವಾಗಿ ನಾ ಕ್ಷಮಾ ಕೇಳ್ತೀನಿ. ಪರವಾಗಿಲ್ಲ ಬಿಡಿ ಸರ್, ನನಗೆ ಜಾನ್ವಿ ಅಂದ್ರೆ ತುಂಬ ಇಷ್ಟ. ನೀವು ಅವಳು ವೆಲ್ವಿಷರ್ ಅಂತ ಗೊತ್ತು ನನಗೆ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ನಾನು ಜಾನ್ವಿನ ಪ್ರೀತಿಸ್ತಿದ್ದೀನಿ. ಏಯ್, ಏನದು ಗುಸು ಗುಸು ಪಿಸು ಪಿಸು? ಅದು ಈ ಸ್ಟುಪಿಡ್ ಅಕೌಂಟೆಂಟ್ ಜೊತೆ. ಏನ್ ಸರ್ ಹಂಗ್ ಮಾತಾಡ್ತೀರಾ? ಅಕೌಂಟೆಂಟ್ ಆದ್ರೂ ಅವರು ಮನುಷ್ಯರು ತಾನೆ. ಏನ್ ಅಕೌಂಟೆಂಟ್ ಅಂದ್ರೆ ಏನ್ ದೊಡ್ಡ ಕಿಸಮತಿ ಮಾಡ್ತಾನೆ? ನೀವ ಇನ್ನೊಬ್ರು ರೊಕ್ಕ ಲೆಕ್ಕ ಇಡ್ತಾನೆ ಅಷ್ಟೇ. ಅಬ್ಬಾಯಿ ಹುಡುಕ್ತಿದ್ದ ಅದೃಷ್ಟ ಲಕ್ಷ್ಮಿ ನಮ್ ಶಾಲಿನಿ. ಸದ್ಯ ಸಿಕ್ಕದಲ್ಲ, ಎಲ್ಲ ಹುಡುಕ್ದೆ ಗೊತ್ತಾ ನಿಮ್ನ? ಆದ್ರೆ ಡಿಸಪಾಯಿಂಟ್ ಮಾಡ್ಬೇಡ್ರಿ, ನೀವು ಕೋಆಪರೇಟ್ ಮಾಡ್ಲೇಬೇಕು. ನಿಮ್ ಜನ್ಮಕ್ಕೆ ವೀಕೋ ಟರ್ಮರಿಕ್ ಜೊತೆ ಜೊತೆಯಲ್ಲಿ ಪವರ್ಡ್ ಬೈ ಆಯುರ್ವೇದ ನ್ಯೂಟ್ರಿಸ್ಲಿಮ್. ಇಂದು ರಾತ್ರಿ 7:30. ಏನೋ ಒಂದಿನ ಸ್ವಲ್ಪ ಲೇಟ್ ಆದ್ರೆ ನೀನು ಪ್ರೆಷರ್ ಕುಕ್ಕರ್ ತರ ಬಿಸಿ ಆಗ್ತಿದ್ಯಾ? ನನ್ನ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಬಗ್ಗೆ ಏನೂ ಹೇಳ್ಬೇಡಿ, ಅದು ನಿಮ್ಗಿಂತ ಹೆಚ್ಚು ಭರವಸೆ ಆಗಿದೆ. ಓಯ್, ಯಾರ ಹೆಂಡತಿಗಾದ್ರೂ ವಿಸಿಲ್ ಹೊಡಿ, ಆದ್ರೆ ನನ್ನ ಹೆಂಡತಿಗೆ ವಿಸಿಲ್ ಹೊಡೆದ್ರೆ. ಶ್ರೀಮತಿಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನು ಹೇಗೆ ನಿರಾಕರಿಸ್ತಾರೆ? ಮುಖವನ್ನು ಯಾವಾಗ್ಲೂ ಅಷ್ಟು ಕಾಪಾಡಿಕೊಂಡ್ರಿ. ಮತ್ತೀಗ ಅದರ ಮೇಲೆ ಬಾಡಿ ಲೋಷನ್. ಮುಖದ ತ್ವಚೆ ಶರೀರಕ್ಕಿಂತ 10 ಪಟ್ಟು ಹೆಚ್ಚು ತೆಳುವಾಗಿರುತ್ತೆ. ಪಾಂಡ್ಸ್ ಗೋಲ್ಡ್ ಕ್ರೀಮ್ ವಿಶೇಷವಾಗಿ ಮುಖಕ್ಕೆಂದೇ ತಯಾರಿಸಲಾಗಿದೆ. ಚಳಿಗಾಲದಲ್ಲಿ ಮುಖಕ್ಕೆ ನೀಡಿರಿ ಆರೋಗ್ಯ ಭರಿತ ಕಾಂತಿ. ಪಾಂಡ್ಸ್ ಗೋಲ್ಡ್ ಕ್ರೀಮ್, ಫೇಸ್ ಎಕ್ಸ್ಪರ್ಟ್. ಶೂಟಿಂಗ್ಗೆ ತಲುಪುತ್ತಲೇ ಹನಿ ಲೆಮನ್ ಸ್ನಾನ ಎಲ್ಲರ ಜೊತೆಗೆ ಒಳಗಿನಿಂದ ಟೇಸ್ಟಿ ಟೆಟ್ಲಿ ಹನಿ ಲೆಮನ್ ಗ್ರೀನ್ ಟೀ. ಒಳಗಿನಿಂದ ಸ್ನಾನ, ಟೆಟ್ಲಿ ಗ್ರೀನ್ ಟೀ. ಇನ್ಸೈಡ್ ನಾ ಸ್ನಾನ. Hey. Hey. Wow. That's beautiful, yeah? What must I do to get your undivided attention? Take me inside. I'm serious. Are? No, jothiyagi kandita time spend martta illa. Then what is this? Is you spending time with your phone? Are, ee gift kottidu neene alva? Ond veli na nimge time gift madidre, will you spend it with me? What? Spend martira illa? Come on, yeah. ಮಧುರ ಕ್ಷಣಗಳ ಕಾಣಿಕೆ ನಮ್ಮವರಿಗಾಗಿ. ಮೊದಲ ಬಾರಿಗೆ ಮಾಯಿಶ್ಚರೈಸಿಂಗ್ ಸಿಲ್ಕ್ ಎಸೆನ್ಸ್ ಮತ್ತು ಜಗತ್ತಿನ ಅತ್ಯುತ್ತಮ ಪರ್ಫ್ಯೂಮ್ಸ್ ಜೊತೆ ಜೊತೆಗೆ ಹೊಸ ಲಾಕ್ಸ್ ನಲ್ಲಿ ಇದು ನಿಮ್ಗೆ ನೀಡುತ್ತೆ ಘಮಘಮಿಸುವ ಕೋಮಲ ತ್ವಚೆ. ಬಣ್ಣ ಅರಳಿ ನಗುತ್ತಿದೆ, ತುಂಟಾಟವಾಗಲಿ ತರುವಿನ ಘಮಘಮ. ಕೇವಲ ಒಂದಿಷ್ಟು ಲಕ್ಸ್, ಹೊಸ ಲಕ್ಸ್ ಸಾಫ್ಟ್ ಟಚ್. ಈಗ ಬಂದಿದೆ ಶಿಶುವಿನ ಕೋಮಲ ತ್ವಚೆಯ ಆರೈಕೆಯ ಹೊಸ ಉಪಾಯ. ಎಷ್ಟು ನೈಸರ್ಗಿಕವೆಂದ್ರೆ ಅಪ್ಪಿಕೊಳ್ಳುವ ಮತ್ತು ಮುದ್ದಿಡುವ ಹಾಗೆ. ಪ್ರಸ್ತುತವಿದೆ ಹೊಸ ಲೆಬ್ರೋ ಬೇಬಿ ಕೇರ್ ಶ್ರೇಣಿ, ಶಿಶುವಿನ ಕೋಮಲ ಹಾಗೂ ಆರೋಗ್ಯಶಾಲಿ ತ್ವಚೆಗಾಗಿ ನೈಸರ್ಗಿಕ ಘಟಕಗಳೊಂದಿಗೆ ಲೆಬ್ರೋ ಬೇಬಿ ಡೈಪರ್ಸ್ ರೆಕಮೆಂಡೆಡ್ ಬೈ ಇಂಡಿಯನ್ ಮೆಡಿಕಲ್ ಅಕಾಡೆಮಿ. ಲೆಬ್ರೋ, ಪ್ರತಿ ಕ್ಷಣ ಪ್ರೀತಿ ಭರಿತ.
ಬಾಡಿ ಲೋಷನ್. ಅಂಟು ಇವತ್ತು ಆಫೀಸ್ ನಲ್ಲಿ ಮತ್ತೆ ಲೋಷನ್ ಗಾನ್. ಹೊಸ ಸಂತೂರ್ ಬಾಡಿ ಲೋಷನ್, ಇದು ತಕ್ಷಣ ತ್ವಚೆಯೊಳಗೆ ಸೇರುತ್ತೆ ಮತ್ತೆ ಇದರ ನ್ಯಾಚುರಲ್ ಸ್ಯಾಂಡಲ್ ಹಾಗೂ ಸಕುರ ಎಕ್ಸ್ಟ್ರಾಕ್ಟ್ಸ್ ಆಳದ ಪೋಷಣೆ ನೀಡುತ್ತೆ. ಇದರಿಂದ ತ್ವಚೆ ಕೋಮಲ ಹಾಗೂ ಮೃದುವಾಗಿರುತ್ತೆ. ನಿಮ್ಮ ತ್ವಚೆ ಎಷ್ಟೊಂದು ಸಾಫ್ಟ್ ಸಾಫ್ಟ್ ನಿನ್ನ ಹಾಗೆ. ಸಂತೂರ್ ಬಾಡಿ ಲೋಷನ್. ಅಬ್ಬಾಯಿ ಹುಡುಕ್ತಿದ್ದ ಅದೃಷ್ಟ ಲಕ್ಷ್ಮಿ ನಮ್ ಶಾಲಿನಿ. ಸದ್ಯ ಸಿಕ್ಕದಲ್ಲ, ಎಲ್ಲ ಹುಡುಕ್ದೆ ಗೊತ್ತಾ ನಿಮ್ನ. ಆದ್ರೆ ಡಿಸಪಾಯಿಂಟ್ ಮಾಡ್ಬೇಡ್ರಿ, ನೀವ್ ಕೋಆಪರೇಟ್ ಮಾಡ್ಲೇಬೇಕು ನಿಮ್ ಜನ್ಮಕ್ಕೆ. ವಿಕೋಟರ್ಮರಿಕ್ ಜೊತೆ ಜೊತೆಯಲ್ಲಿ ಪವರ್ಡ್ ಬೈ ಆಯುರ್ವೇದ ನ್ಯೂಟ್ರಿಸ್ಲಿಮ್. ಇಂದು ರಾತ್ರಿ 7:30ಕ್ಕೆ. ಶ್ರೀರಸ್ತು ಶುಭಮಸ್ತು. ಶ್ರೀರಸ್ತು ಶುಭಮಸ್ತು. ಖರೆ ಹೇಳ್ರಿ, ನೀವು ಜಾನವಿನ ಲಗ್ನ ಆಗ್ತಿರಲ್ಲ? ಖಂಡಿತ, ನಿಮ್ ಆಶೀರ್ವಾದ ಇದ್ರೆ ಸರ್. ಆಶೀರ್ವಾದಕ್ಕೇನ್ರಿ, ಬೇಕಾದಷ್ಟು ಆಶೀರ್ವಾದ. ಅಲ್ರಿ, ನಮ್ ಹುಡುಗಿ ಅನ್ನಪೂರ್ಣ ಫುಡ್ ಪ್ರೊಡಕ್ಷನ್ ಮಾಲೀಕನ ಲಗ್ನ ಆಗ್ತಾಳಂತಂದ್ರೆ ಏನ್ರಿ? ಅಲ್ಲ, ನಾನ್ ಬರೀ ಅಕೌಂಟೆಂಟ್ ಅಷ್ಟೇ. ಇದೇ ನನಗ್ ಕನ್ಫ್ಯೂಷನ್ ನೋಡ್ರಿ. ಅಲ್ಲ ಹೇಳ್ರಿ, ಏನಾಯ್ತು? ಹೇಳ್ತೇನೆ. ಜಾನ್ವಿಗೆ ನನ್ನ ಕಂಪನಿ MD ಅಂತ ಗೊತ್ತಾಗ್ಬಾರ್ದು. ಯಾಕೆ? ಯಾಕಂದ್ರೆ ಅವಳನ್ನೆಲ್ಲ ಅಕೌಂಟೆಂಟ್ ಅಂದ್ಕೊಂಡಿದ್ದಾಳೆ. ಗೊತ್ತಾಗ್ಲಿ ಬಿಡ್ರಿ ಇವತ್ತು. ಅಂದ್ರ ಎಷ್ಟು ಖುಷಿ ಪಡ್ತದ ಗೊತ್ತಾ ಏನು ಹುಡುಗಿ? ಇಲ್ಲ, ನಾನ್ ಸುಳ್ಳು ಹೇಳ್ದೆ ಅಂತ ಹರ್ಟ್ ಮಾಡ್ಕೊಂಡು ನನ್ನ ಪ್ರೀತೋದೆ ಬಿಟ್ಬಿಟ್ರೆ ಹಂಗಾಗ್ಬಾರ್ದು. ಅದಕ್ಕೆ ನಂಗೊಂದ್ ಹೆಲ್ಪ್ ಮಾಡ್ತೀರಾ? ಏನ್ ಸರ್ ಹಿಂಗ್ ಕೇಳ್ತೀರಿ? ನೀವು ಕೇಳೋದ್ ಹೆಚ್ಚು, ನಾ ಮಾಡೋದ್ ಹೆಚ್ಚು. ಹೇಳ್ರಿ, ಏನಾಗ್ಬೇಕೀಗ? ನಾನು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಓನರ್ ಅಲ್ಲ, ಅಕೌಂಟೆಂಟ್ ಅನ್ನೋ ಹಾಗೆ ಬಿಹೇವ್ ಮಾಡಿ. ಏ ಅಕೌಂಟೆಂಟ್, ತಲೆಯದ ಇಲ್ಲಿ ನನಗೆ ಬರಬರಿ. ಯಾಕೆ ಸರ್? ಹೆಂಗಿತ್ ಹೆಂಗಿತ್ ನನ್ನ ಆಕ್ಟಿಂಗ್? ನಾ ಹೈಸ್ಕೂಲ್ನಾಗಿದ್ದಾಗ ಏನ್ ಆಕ್ಟಿಂಗ್ ಮಾಡ್ತಿದ್ದೆ ಗೊತ್ತೇನು? ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದದ, ಡೈಲಾಗ್ ಕಿಂಗ್ ಅಂತಿದ್ರು ನನಗೆ. ಏ ಕರೆಕ್ಟ್ ಅದಲ್ಲ, ಕರೆಕ್ಟ್ ಅದಲ್ಲ ಮಾಡಿ. ಶ್ರೀ, ಅಕೌಂಟ್ ಸ್ಟೇಟ್ಮೆಂಟ್ಸ್ ತುಂಬಾ ಓವರ್ ಆಕ್ಟಿಂಗ್ ಮಾಡ್ಬೇಡ. ಬಂದಿರೋದು ಅಕೌಂಟ್ಸ್ ನೋಡಕ್ಕಂತೂ ಅಲ್ದಲ್ಲ. ಮತ್ತಿನ್ನೇನು? ಏಯ್, ಏನದು ಬಿಡ್, ಅಕೌಂಟೆಂಟ್ ಜೊತೆ ಏನ್ ಸರ್ ಹಂಗ್ ಮಾತಾಡ್ತೀರಾ? ಅಕೌಂಟೆಂಟ್ ಆದ್ರೂ ಅವರು ಮನುಷ್ಯರು ತಾನೆ. ಏನ್ ಅಕೌಂಟೆಂಟ್ ಅಂದ್ರೆ ಏನ್ ದೊಡ್ಡ ಕಿಸಮತಿ ಮಾಡ್ತಾನೆ? ನೀವ ಇನ್ನೊಬ್ರು ರೊಕ್ಕ ಲೆಕ್ಕ ಇಡ್ತಾನ ಅಷ್ಟೇ. ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಬರ್ತೀನಿ ಸರ್. ಹೋಗ್ಬಿಡಿ ಸರ್, ಮಸ್ತ್ ಚಾನ್ಸ್ ಕೊಟ್ರಿ ಆಕ್ಟಿಂಗಿಗೆ, ಭಾಳ ದಿವಸ ಆಗಿತ್ತು. ಹೆಂಗಿತ್ತು ಆಕ್ಷನ್? ಆಕ್ಷನ್ ಅಲ್ಲ, ಶ್ರೀ ನೀ ಹೊರಡು ಸಾಕು. ಈ ಬಾಸ್ಗಳೆಲ್ಲ ಸ್ವಲ್ಪ ಓವರ್ ಆಗಿರ್ತಾರಲ್ವಾ? ನಿಮ್ ಬಾಸ್ ನೋಡಿದ್ರೆ ಹಾಗೆ, ನಮ್ ಬಾಸ್ ನೋಡಿದ್ರೆ ಹೀಗೆ. ಹೋ ಹೌದಪ್ಪ, ಎಲ್ರದ್ದು ಓವರ್ ಆಕ್ಟಿಂಗ್ ಆಗೋಯ್ತು ನೋಡು. ಹೌದು, ನಮ್ ಬಾಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ಸಾರಿ. ಇಟ್ಸ್ ಓಕೆ, ಐ ಹ್ಯಾಡ್ ಟೂ ಮಚ್ ಫನ್. ನಿನ್ ತಲೆ ಓಕೆ ದನ್, ಬಾಯ್ ಬಾಯ್. ಸರ್, ನೀವು ಮಾಡಿದ್ ಒಂದ್ ಚೂರು ಸರಿ ಇಲ್ಲ. ಅಕೌಂಟೆಂಟ್ ಅಂತ ಅಷ್ಟು ಇನ್ಸಲ್ಟ್ ಮಾಡದ? ನಾ ಮಾಡಿದ್ದೆಲ್ಲ ಕರೆಕ್ಟ್ ಮಾಡಿನಿ, ಏನು ತಪ್ಪು ಮಾಡಿಲ್ಲ ಗೊತ್ತಾ ನಿಮಗೆ? ಏನಾಗಿದೆ ಸರ್ ನಿಮ್ಗೆ? ಸಂತೋಷ ಸಂಗೀತ ಸಕ್ಕಮಯ್ಯ, ಸಂತೋಷ ಸಕ್ಕಮಯ್ಯ, ಸಂಗೀತ ಪ್ಲೀಸ್ ಅತ್ತೆ, ನನ್ ಮಾತು ಕೇಳಿ, ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡಬೇಡಿ ಅತ್ತೆ. ಅತ್ತೆ ಅವ್ಳು ಏನು ಹೇಳಲಿಲ್ಲ ಅತ್ತೆ, ನಾನೇ ಅವಳ ಹತ್ರ ಕ್ಷಮೆ ಕೇಳ್ತೀನಿ. ನೀವ್ ಅಪಾರ್ಥ ಮಾಡ್ಕೊಂಡಿದ್ದೀರಾ, ಬೇಬಿ ನನ್ನ ತಪ್ಪು ತಿಳ್ಕೊತಾಳೆ. ಬೇಬಿ ಎಲ್ಲಿದ್ಯಾ? ನಾನೇ ಕ್ಷಮೆ ಕೇಳ್ತೀನಿ. ನೀನ್ ಯಾಕೆ ಕ್ಷಮೆ ಕೇಳಬೇಕು? ಬೇಬಿ ಬುದ್ಧಿ ನನ್ ಚೆನ್ನಾಗಿ ಗೊತ್ತು, ಅವಳಿಗೆ ತಕ್ಕ ಶಾಸ್ತಿ ಮಾಡ್ತೀನಿ. ಬೇಬಿ ಎಲ್ಲಿದ್ಯಾ, ಬಾ ಇಲ್ಲಿ. ಅತ್ತೆ ಪ್ಲೀಸ್ ಬೇಡ ಅತ್ತೆ, ಈ ಮಾತು ಎಲ್ಲೆಲ್ಗೋ ಹೋಗುತ್ತೆ. ಬೇಬಿದೇನು ತಪ್ಪಿಲ್ಲ ಅತ್ತೆ. ತಪ್ಪಿಲ್ಲದೆ ಅಳ್ತಾ ಕೂತಿದ್ಯಾ? ನಮ್ಮ ಮನೆ ಸೊಸೆಯರಿಗೆ ಯಾವ ಸುಖನೂ ಕೊಟ್ಟಿಲ್ಲ. ಆ ತಪ್ಪಿದಸ್ಥ ಭಾವನೆ ಮೊದಲೇ ನಂದಿದೆ. ಅದ್ರ ಜೊತೆಗೆ ಚುಚ್ಚಿ ಮಾತಾಡಿ ನೋಡಿಸಿದ್ರೆ, ಕಣ್ಣೀರ್ ತರಿಸಿದ್ರೆ ಸುಮ್ಮನಿರ್ಲ ನಾನು. ಅದು ಮಗಳಾದ್ರೂ ಅಷ್ಟೇ, ಇನ್ ಯಾರೇ ಆದ್ರೂ ಅಷ್ಟೇ. ಏನಾಯ್ತು? ಏನ್ ಮಾಡ್ತಿದೀಯ? ನಾನಾ? ನಾನೇನ್ ಮಾಡ್ದೆ? ನಾನಾ ಅಂತ ಕೇಳ್ತಿದ್ಯಲ್ಲ, ನೀನಂತ ಇನ್ ಯಾರು ಮಾಡ್ತಾರೆ? ನೀನು ನನ್ನ ಮಗಳಿರ್ಬೋದು, ಅವ್ರ ಸೊಸೆಯರಾದ್ರೂ ನನ್ನ ಮಕ್ಕಳಿದ್ದಾಗೆ. ಅವ್ರ ಕಡಿಮೆ ನೀನ್ ಜಾಸ್ತಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅದಕ್ಕೆ ಏನದಕ್ಕೆ? ತಾಯಿಯಾಗಿ ನಾನು ನಿನ್ನ ಜೊತೇಲಿ ಯಾವಾಗಲೂ ಇರ್ತೀನಿ. ಆದರೆ ಇವರನ್ನು ನೋಯಿಸಿದ್ರೆ, ಇವ್ರ ವಿಷಯಕ್ಕೆ ಬಂದರೆ ನಾನು ನಿನ್ನ ಜೊತೆಗೆ ಇರಲ್ಲ.